ಎಲ್ಲರಿಗೂ ನಮಸ್ಕಾರಗಳು. ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಬಹುದಿನದ ಕನಸು ಏನಂದರೆ, 7ನೇ ವೇತನ ಆಯೋಗದ ವರದಿ ಈಗಾಗಲೇ ಅನುಷ್ಠಾನಗೊಳ್ಳುವ ನಿಟ್ಟಿನಲ್ಲಿ ಆಯೋಗ ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ವರದಿಯನ್ನು ಆರ್ಥಿಕ ಇಲಾಖೆಗೆ ರವಾನಿಸಲಾಗಿದ್ದು, ಆರ್ಥಿಕ ಇಲಾಖೆಯ ತಜ್ಞರು ಇದನ್ನು ಒಂದಿಷ್ಟು ಚರ್ಚೆಯನ್ನು ಮಾಡ್ತಾರೆ. ಸೊ ಈ ಒಂದು 7ನೇ ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಿದ್ದೇ ಆದಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿಯ ಹಣಕಾಸಿನ ಹೊರೆ ಉಂಟಾಗ್ತದೆ, ಅದನ್ನು ಹೇಗೆ ಸರಿದೂಗಿಸಬೇಕು, ಹಾಗೂ ಇದನ್ನೆಲ್ಲ ಚರ್ಚೆ ಆಗ್ತದೆ ಆರ್ಥಿಕ ಇಲಾಖೆಯಲ್ಲಿ. ಸೊ ಇವುಗಳ ಮಧ್ಯದಲ್ಲಿ ಒಂದಿಷ್ಟು ಪ್ರಶ್ನೆ ಕಾಡ್ತಾ ಇತ್ತು ರಾಜ್ಯ ಸರ್ಕಾರಿ ನೌಕರರಲ್ಲಿ. ಅಂದರೆ ಈಗಾಗಲೇ ಏನು ಆಯೋಗದ ವರದಿಯಲ್ಲಿ ಶಿಫಾರಸು ಮಾಡಿದ್ದಾರೆ, 27.5, ಇದು ಅತ್ಯಂತ ಕಡಿಮೆ ಇದೆ ಅಂತ ಒಂದಿಷ್ಟು ಅಭಿಪ್ರಾಯಗಳು ಬರ್ತಾ ಇದೆ. ಏನಂದರೆ, ಈಗಾಗಲೇ ನಿರೀಕ್ಷೆ ಎಷ್ಟಿತ್ತು ಅಂದರೆ 42-45ವರೆಗೆ ಹೈಕ್ ಆಗಬೇಕು, ಒಂದು ಪೇಮೆಂಟ್ನಲ್ಲಿ ಹೆಚ್ಚಳ ಆಗಬೇಕು ಅಂತ ಇತ್ತು. ಆದರೆ ಇದು 27.5 ಇದೆ. ಇದಕ್ಕೆ ಸಂಬಂಧಿಸಿದಂತೆ ಆಯೋಗದ ಹೇಳಿಕೆ ಏನಿದೆ ಅಂದರೆ, ನಾವು ಡಿ ಎನ್ನು ಕೂಡ ಮರ್ಜ್ ಮಾಡಿದ್ದೇವೆ. ಸೊ ಡಿ ಎ ಮತ್ತು 30% ಡಿ ಎ ಮತ್ತು ಇದನ್ನು ಒಟ್ಟಾರೆಯಾಗಿ ಜೋಡಿಸಿದರೆ 50% ಅಬೌವ್ ಆಗ್ತದೆ. ನೀವು 40-45 ಏನು ಎಕ್ಸ್ಪೆಕ್ಟೇಷನ್ ಮಾಡಿದರೆ ಅದು 50%ವರೆಗೆ ಆಗ್ತದೆ ಅಂತ ಒಂದು ಕಡೆ ಇದೆ. ಎರಡನೇ ವಿಷಯ ಅಂತ ಬಂದಾಗ, ಇಲ್ಲಿ 30% ಡಿ ಎ ಬೇಸಿಕ್ನೊಂದಿಗೆ 27.5 ಎರಡು ಸೇರಿದಾಗ ಆಮೇಲೆ ಇಂದು ಒಂದಿಷ್ಟು ಡಿ ಎ ಕೂಡ ಉಳಿತದೆ. ಅಂದರೆ ಈಗಿರುವಂಥ ಡಿ ಎಲ್ಲಿ 30% ಮಾತ್ರ ಮೂಲ ವೇತನದಲ್ಲಿ ಮರ್ಜ್ ಮಾಡ್ತಿರೋ ಹಿನ್ನೆಲೆಯಲ್ಲಿ ಒಂದು ಡಿ ಎ ಪರ್ಸೆಂಟೇಜ್ ಕೂಡ ಮೂಲ ವೇತನ ಹೆಚ್ಚಳ ಆಗೋದ್ರಿಂದ ಡಿ ಎದಲ್ಲಿ ಕೂಡ ಹೆಚ್ಚಳ ಆಗ್ತದೆ. ಅದಕ್ಕಾಗಿ ಒಟ್ಟಾರೆಯಾಗಿ ವೇತನದಲ್ಲಿ ಒಂದಿಷ್ಟು ಹೆಚ್ಚಳ ಆಗ್ತದೆ. ಈ ಬದಲಾವಣೆ ಆಗ್ತಿರುವಂಥ ಒಂದು ರೇಟ್ಸ್ ಏನಿದೆ, ಬೆಲೆಗಳು ಹೆಚ್ಚಳವಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆಯೋಗದ ವರದಿ ಸಮರ್ಪಕವಾಗಿದೆ ಎಂದು ಆಯೋಗದ ಒಂದು ಸಮರ್ಥನೆ ಆಗಿದೆ. ಸೊ ಒಟ್ಟಾರೆಯಾಗಿ ನಿರೀಕ್ಷೆ ಇತ್ತು, ನಿರೀಕ್ಷೆ ಪ್ರಕಾರ ರಾಜ್ಯ ಸರ್ಕಾರವು ಕೂಡ ಒಂದಿಷ್ಟು ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಬೇಕು. ಅದು ಬಹಳ ಇಂಪಾರ್ಟೆಂಟು. ಯಾಕಂದರೆ ಆರ್ಥಿಕ ಇಲಾಖೆ ಹೋಗಿ ಅಲ್ಲಿ ಮತ್ತೆ ಒಂದಿಷ್ಟು ಕಡಿಮೆ ಏನಾದರೂ ಮಾಡಿದರೆ ಮೊದಲೇ ನಿರಾಸೆ ಇದೆ ಈ ಒಂದು ಸರ್ಕಾರಿ ನೌಕರರಿಗೆ, ಒಂದಿಷ್ಟು ಹೆಚ್ಚಿನ ಪರ್ಸೆಂಟೇಜ್ ಇರಬೇಕಾಗಿತ್ತು ಅಂತ. ಅದರಲ್ಲಿ ಮತ್ತು ಇರುವ ವರದಿಯಲ್ಲಿ ಒಂದಿಷ್ಟು ಏನಾದರೂ ಡಿಡಕ್ಷನ್ಸ್ ಮಾಡಿದ್ರು ಅಂದರೆ ಮತ್ತಿಷ್ಟು ಅಸಮಾಧಾನ ಆಗ್ತದೆ. ಒಟ್ಟಾರೆಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಹಣಕಾಸಿನ ಒಂದು ಸ್ಥಿತಿಗತಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು, ಜೊತೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಒಂದು ಉತ್ತಮವಾದ ನಿರ್ಧಾರವನ್ನು ತೆಗೆದುಕೊಂಡು ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಿದ್ದೇ ಆದಲ್ಲಿ ರಾಜ್ಯ ಸರ್ಕಾರಿ ನೌಕರ ವಲಯದಲ್ಲಿ ಒಂದಿಷ್ಟು ಸಂತಸದಲ್ಲಿ ಮೂಡುತ್ತದೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.